नमस्कार सुद्दि जंक्षन गे स्वागत नानु पवित्र पाटील मोदलिगे हेडलाइन्स कोरोना भीति नडुवे नाडिनेल्लेडे होळी संभ्रम सौहार्दतेयिंद सडगरदिंद हब्ब आचरिसिद जनते परस्पर बण्ण हच्चुव मूलक आचरणे राजधानियल्लि कोरोना वैरस् हिन्नेले मुंजाग्रता क्रमवागि नगर हागू ग्रामांतर प्राथमिक शाले रजे शिक्षण सचिव सुरेश कुमार आदेश शिक्षण क्षेत्र क्रियाशील अंक पड़ियुदु विद्यार्थिनियरु महिळेयरन्नु क्रियाशीलगोळिसबेकु विवि कुलपति हेच्चे महेश्वरय्य अभिप्राय राजधानियल्लि कोरोना सोंकु दृढपट्ट हिन्नेलेयल्लि मुंजाग्रता क्रमवागि इंदिनिंद बेंगळूरु नगर जिल्ले मत्तु ग्रामांतर जिल्लेय एल्ल प्राथमिक शालेगळिगे रजे घोषणे माडलागिदे राज्यद मुख्य कार्यदर्शि अध्यक्षतेयल्लि आरोग्य शिक्षण इलाखे अधिकारिगळोंदिगे सभे नडेसि क्रम कैगोळ्ळलागिदे एंदु प्राथमिक मत्तु प्रौढ शिक्षण सचिव सुरेश कुमार तिळिसिद्दारे मोन्नेयिंदले फ्री केजि युकेजि एल्केजि मक्कळिगे रजे घोषणे माडलागिदे इदर मुंदुवरेद भागवागि प्राथमिक शाला मक्कळिगू रजे घोषिसलागिदे ईगागले द्वितीय पियुसि परीक्षे नडेयुत्तिद्दु 27 रिंद एसएसएलसि परीक्षे बदलाने तुर्त रजे घोषणे पोषक आतंक के मन दिन के मुर्नाकु बारी कई तुयुवं सूचने के ज्वर उसी तौंद आस्पत् हम सलह युकेजी रजे घोषणा मुंदर भाग प्राथमिक शाले रजे घोषणा पियुसी परीक्षा नड़ीता है अब अबाधित नड़ीये 27ನೇ ತಾರೀಕಿನಿಂದ ಎಸ್ಎಸ್ಎಲ್ಸಿ ಪರೀಕ್ಷೆಗಳು ಕೂಡ ಅಬಾಧಿತವಾಗಿ ನಡೆಯುತ್ತೆ ಆದರೆ ಈ ರೀತಿ ರಜೆ ಘೋಷಿಸಿರುವುದರಿಂದ ಯಾವುದೇ ಪೋಷಕರು ಮತ್ತೆ ನಾಗರಿಕರು ಆತಂಕಕ್ಕೆ ಒಳ ಆಗಬೇಕಾಗಿಲ್ಲ ಇದು ಏನೋ ಆತಂಕ ಇರೋ ಆಗ್ತಾ ಇದೆ ಅನ್ನೋಕ್ಕೋಸ್ಕರ ಮಾಡ್ತಾ ಇರೋದಲ್ಲ ಒಂದು ಮುನ್ನೆಚ್ಚರಿಕೆಯ ಕ್ರಮವಾಗಿ ನಮ್ಮ ಮಕ್ಕಳ ಆ ಹಿತವನ್ನ ಗಮನದಲ್ಲಿಟ್ಕೊಂಡು ಆ ಸೂಕ್ಷ್ಮ ದೇಹವನ್ನ ಗಮನದಲ್ಲಿಟ್ಕೊಂಡು ಈ ಒಂದು ಯೋಜನೆ ಈ ಒಂದು ನಿರ್ಧಾರವನ್ನ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳ ಸಭೆ ಇವತ್ತು ತಗೊಂಡಿದೆ ಸೋ ನಾಳೆ ಬೆಳಗ್ಗೆಯಿಂದ ರಜೆ ಮತ್ತೆ ಮಕ್ಕಳನ್ನು ಕೂಡ ಜೋಪಾನ ನೋಡಿಕೊಳ್ಳಿ ಅವರ ಕೈನ 2-3 ಸಲ ದಿವಸದಲ್ಲಿ ತೊಳಸಿ ನೀವು ಕೂಡ 2-3 ಸಲ ಕೈನ ತೊಳ್ಕೊಳ್ಳಿ ಯಾರಾದರೂ ಕೂಡ ಕೆಮ್ಮು ಜ್ವರ ಉಸಿರಾಟದ ತೊಂದರೆ ಇದ್ದರೆ ತಕ್ಷಣ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಸೋ ರಾಜ್ಯದಲ್ಲಿ ಪರಿಸ್ಥಿತಿ ಬಹಳ ನಿಯಂತ್ರಣದಲ್ಲಿದೆ ಯಾವುದೇ ಆತಂಕಕ್ಕೆ ಕಾರಣ ಇಲ್ಲ ಒಂದು ಮುನ್ನೆಚ್ಚರಿಕೆ ಕ್ರಮವಾಗಿ ಈ ರಜೆಯ ಘೋಷಣೆ ಆಗಿದೆ ಇದನ್ನ ತಮ್ಮ ಜೊತೆ ಗುಲ್ಬರ್ಗಾ ಮಹಿಳಾ ಸೌಹಾರ್ದ ಸಹಕಾರಿ ನಿಯಮಿತ ಮತ್ತು ಸೆಂಟರ್ ಫಾರ್ ಸೋಶಿಯಲ್ ಡೆವಲಪ್ಮೆಂಟ್ ಸಂಯುಕ್ತ ಆಶ್ರಯದೊಂದಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮತ್ತು ಕಲಬುರಗಿ ಮಹಿಳಾ ಸ್ವಉದ್ಯೋಗಿಗಳ ಸೇವಾ ಕೇಂದ್ರಕ್ಕೆ ಮಾಸ್ನ ಮೊದಲನೇ ವಾರ್ಷಿಕೋತ್ಸವ ಸಮಾರಂಭ ಅಧೂರಿಯಾಗಿ ಜರುಗಿತು ಕಾರ್ಯಕ್ರಮವನ್ನ ಮಾಜಿ ಶಾಸಕಿ ಅರುಣಾ ಪಾಟೀಲ್ ರೇವೂರ್ ಹಾಗೂ ಕಲಬುರಗಿ ಕೇಂದ್ರೀಯ ವಿಶ್ವವಿದ್ಯಾಲಯದ ಕುಲಪತಿ ಹೆಚ್ಎ ಮಹೇಶ್ವರಯ್ಯ ಅತಿಥಿ ಗಣ್ಯರು ಸಸ್ಯಕ್ಕೆ ನೀರು ಉಡಿಸುವ ಮೂಲಕ ಚಾಲನೆ ನೀಡಿದರು ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡಿದ ಕಲಬುರಗಿ ಕೇಂದ್ರೀಯ ವಿಶ್ವವಿದ್ಯಾಲಯದ ಕುಲಪತಿ ಹೆಚ್ಎ ಮಹೇಶ್ವರಯ್ಯ ಇಡೀ ನಾಡಿನಲ್ಲಿ ಶಿಕ್ಷಣದಲ್ಲಿ ಹೆಚ್ಚು ಕ್ರಿಯಾಶೀಲ ಅಂಕಗಳನ್ನು ತೆಗೆದುಕೊಳ್ಳುವವರು ವಿದ್ಯಾರ್ಥಿನಿಯರೇ ಅಧ್ಯಯನಗಳಲ್ಲಿ ಸಂಶೋಧನೆಗಳಲ್ಲಿ ತೊಡಗಿಸಿಕೊಂಡು ಶ್ರೇಷ್ಠವಾಗಿ ಕೆಲಸ ಮಾಡುತ್ತಿರುವುದು ವಿದ್ಯಾರ್ಥಿನಿಯರೇ ಹಾಗಾಗಿ ಮಹಿಳೆಯರನ್ನ ಕ್ರಿಯಾಶೀಲಗೊಳಿಸದೆ ಹೋದರೆ ಅವರಿಗೆ ರಾಷ್ಟ್ರದ ಬಲಪಡಿಸುವ ಕಾರ್ಯದಲ್ಲಿ ಅಧಿಕಾರ ಯುಗವನಾಗಿ ಮಾಡದೇ ಇದ್ದರೆ ಖಂಡಿತವಾಗಿ ಈ ದೇಶ ಉದ್ಧಾರ ಆಗುತ್ತೆ ನನಗೆ ಅನಿಸುವುದಿಲ್ಲ ಎಂದು ಹೇಳಿದರು ಅರ್ಥಪೂರ್ಣವಾದ ಬಹಳ ಜವಾಬ್ದಾರಿಯುತವಾದ ಕೆಲಸವನ್ನು ಮಾಡಕ್ಕೆ ಸಾಧ್ಯ ಎನ್ನುವುದು ನನ್ನ ಬದುಕಿನ ಅನುಭವದಲ್ಲಿ ಬಂದಿದೆ ಈ ಕಾರಣಕ್ಕೆ ನಾನು ತುಂಬಾ ಹೆಮ್ಮೆ ಪಡ್ತೇನೆ ನನಗೊಬ್ಬ ಅತ್ಯಂತ ಪ್ರೀತಿಯ ಮಗಳಿದ್ದಾಳೆ ಅವಳ ಹೆಸರು ಸೃಜನಾ ಅಂತ ಇವತ್ತು ಅಮೆರಿಕದಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ ಅವಳು ಅಮೆರಿಕದ ಗೂಗಲ್ನಲ್ಲಿ ಕೆಲಸ ಮಾಡ್ತಾ ಇದ್ಲು ಈಗ ಅಮೆರಿಕದ ಕೆ ವಾಲ್ಮಾರ್ಟ್ ಅಂತ ಹೇಳಿದ್ರಲ್ಲ ಲ್ಯಾಬ್ರೇಟರಿ ಡೈರೆಕ್ಟರ್ ಇಡೀ ವಿಶ್ವದ ಮಹಿಳೆಯರ ಸಾಲಿನಲ್ಲಿ ನಿಲ್ಲುವ ಹೆಮ್ಮೆಯ ಪುತ್ರಿ ಡೇಟಾ ಅನಾಲಿಟಿಕ್ಸ್ ಅಂತ ಒಂದು ಹೊಸ ಶಾಖೆ ಪ್ರಾರಂಭವಾಗಿದೆ ಅದನ್ನು ಅಮೆರಿಕದಿಂದನೇ ಅವ್ರು ಹ್ಯಾಂಡಲ್ ಮಾಡ್ತಾರೆ ಇಡೀ ಪ್ರಪಂಚದ ರಾಷ್ಟ್ರಗಳಿಗೆ ಅಲ್ಲಿಂದ ಉಪನ್ಯಾಸವನ್ನು ನೀಡ್ತಾರೆ ಮಹಿಳೆಯರನ್ನು ಹೆಚ್ಚು ಸಶಕ್ತ ಮಾಡಬೇಕು ಅಂತ ಅವಳ ಕನಸಿದೆ ಹಾಗಾಗಿ ಅಮೆರಿಕದ ಅತ್ಯಂತ ಪ್ರತಿಷ್ಠಿತವಾದಂಥ 104 ನೊಬೆಲ್ ಪ್ರಶಸ್ತಿ ಪಡೆದ ಸ್ಟ್ಯಾನ್ಫರ್ಡ್ ಯೂನಿವರ್ಸಿಟಿಯ ಜೊತೆ ಸೇರಿಕೊಂಡು ಅವಳು ಕೆಲಸ ಮಾಡ್ತಿದ್ದಾಳೆ ಅದರಿಂದ ನನಗೆ ಹೆಮ್ಮೆ ಅನಿಸುತ್ತೆ ಒಬ್ಬ ಸಣ್ಣ ಹುಡುಗಿ ನಮ್ಮ ಕೈಯಲ್ಲಿ ಬೆಳೆದು ಆಡಿದ ಒಬ್ಬ ಹುಡುಗಿ ವಿಶ್ವವನ್ನು ನಿಯಂತ್ರಿಸುವ ವಿಶ್ವಕ್ಕೆ ಪಾಠ ಹೇಳುವ ಸಾಮರ್ಥ್ಯವನ್ನು ಹೇಗೆ ಪಡೆದ್ಲು ಅನ್ನೋದು ನನಗೆ ವಿಸ್ಮಯವಾಗಿ ಕಾಣುತ್ತೆ ಅದರಿಂದ ನಮ್ಮ ಹುಡುಗಿಯರಿಗೆ ಶ್ರೇಷ್ಠವಾದನ್ನು ಸಾಧಿಸುವ ಎಲ್ಲ ಸಾಮರ್ಥ್ಯ ಇದೆ ಅದಕ್ಕೆ ಉದಾಹರಣೆಯಾಗಿ ಸೋದರಿ ಶೈಲಜಾ ಈ ತಪ್ಪಲಿಯವರು ನಡೆಸುವ ಸೌಹಾರ್ದ ಬ್ಯಾಂಕ್ ಪೂರ್ಣ ನನ್ನ ಕರ್ಕೊಂಡೋಗಿ ತೋರಿಸಿದ್ರು
ಮತ್ತೆ ಮಹಿಳಾ ಉದ್ಯೋಗ ಉದ್ಯೋಗ ಮಾಡುವ ಮಹಿಳೆಯರಿಗೆ ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕಿ ಅರುಣಾ ಪಾಟೀಲ್ ರೇವೂರ್ ಮಾತನಾಡಿದರು. ಗುಲ್ಬರ್ಗಾ ಮಹಿಳಾ ಸೌಹಾರ್ದ ಸಹಕಾರಿ ಸಂಘದ ಅಧ್ಯಕ್ಷೆಯಾದ ಶೈಲಜಾ ವಿ ತಪ್ಪಲಿ ಮಾತನಾಡಿ, ಮಹಿಳೆಯರ ಸ್ವ ಉದ್ಯೋಗ ದೃಷ್ಟಿಯಿಂದ ಹಾಗೂ ಆರ್ಥಿಕ ಸಬಲತೆ ದೃಷ್ಟಿಯಿಂದ ಕೆಮಾಸ್ ಎಂಬ ಯೋಜನೆಯನ್ನ ಜಾರಿಗೆ ತರಲಾಗಿದೆ. ಮಹಿಳೆಯರೇ ರೆಡಿ ಮಾಡಿರುವಂತಹ ವಸ್ತುಗಳನ್ನ ಮಾರಾಟಕ್ಕೆ ಅವಕಾಶ ನೀಡಲಾಗಿದೆ ಎಂದರು. ಇದೇ ವೇಳೆ ಮಹಿಳೆಯರು ಮಾಡಿರುವಂತಹ ತಿಂಡಿ ತಿನಿಸುಗಳು, ಆಭರಣಗಳು, ಬಟ್ಟೆಗಳು, ಕಲಾಕೃತಿಗಳ ವಸ್ತುಗಳನ್ನ ಮಾರಾಟಕ್ಕೆ ಇಡಲಾಯಿತು. ಸಂತೋಷದ ಸುದ್ದಿ ಆಗಿದೆ. ಇದು ಬಹಳ ಎತ್ತರ ಬೆಳಿಬೇಕು ಅಂತ ಹಾರೈಸುತ್ತ ಎಲ್ಲ ಮಹಿಳೆಯರು ಈಗ ಯಾಕಂದ್ರೆ ಬಹಳ ಬೆಳಿಲಿಕ್ಕತ್ತಾರ ಎಲ್ಲ. ಈಗ ಏನು ಹೇಳ್ಬೇಕು, ಈಗ ಎಲ್ಲ ಹೆಚ್ಚಾಗಿ ಹಿಂಗೆ ಎಲ್ಲದಕ್ಕ ಮುಂದೆ ಬರ್ಲಿತ್ತು ಅಂತ ಹಾರೈಸುತ್ತ ನಾನು ಎರಡು ಮಾತು ಮುಗಿಸ್ತೀನಿ. ಜೈ. ಕೊರೋನಾ ಸೋಂಕು ನಿಯಂತ್ರಿಸುವಲ್ಲಿ ನಮ್ಮ ರಾಜ್ಯ ದೇಶದಲ್ಲಿ ಅತ್ಯುತ್ತಮ ಮುಂಜಾಗ್ರತಾ ಕ್ರಮ ಕೈಗೊಂಡಿದೆ ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಕೆ ಸುಧಾಕರ್ ವಿಧಾನಸಭಾ ಕಲಾಪದ ವೇಳೆ ಸ್ಪಷ್ಟಪಡಿಸಿದ್ದಾರೆ. ಕಲಾಪದ ಶೂನ್ಯ ವೇಳೆಯಲ್ಲಿ ಕೊರೋನಾ ವೈರಸ್ ಕುರಿತ ಚರ್ಚೆಗೆ ಉತ್ತರಿಸಿದವರು, ಎಲ್ಲ ರಾಜ್ಯಗಳಿಗಿಂತ ಮೊದಲೇ ನಾವು ಎಲ್ಲ ಮುಂಜಾಗ್ರತಾ ಕ್ರಮ ಕೈಗೊಂಡಿದ್ದೇವೆ. ವೈರಸ್ ನಿಯಂತ್ರಣ ಸಂಬಂಧ ಹಣಕಾಸಿನ ಯಾವುದೇ ಕೊರತೆ ಇಲ್ಲ. ಈ ವೈರಾಣು ಹರಡದಂತೆ ಏನೆಲ್ಲ ಕ್ರಮ ಕೈಗೊಳ್ಳಬೇಕು ಅದನ್ನ ಕೈಗೊಳ್ಳಿ ಎಂದು ಸಿಎಂ ಕೂಡ ಸೂಚನೆ ನೀಡಿದ್ದಾರೆ ಎಂದು ವಿವರಿಸಿದರು. ಜನರು ಮಾಸ್ಕ್ ಧರಿಸುವ ಅಗತ್ಯವಿಲ್ಲ. ತೀವ್ರವಾದ ಜ್ವರ, ಕೆಮ್ಮು, ನೆಗಡಿ ಈ ರೋಗದ ಲಕ್ಷಣಗಳು ಕಂಡು ಬಂದವರು ಮಾತ್ರ ಮಾಸ್ಕ್ ಧರಿಸಲಿ. ಹ್ಯಾಂಡ್ ಶೇಕ್ ಮಾಡುವಾಗ ಕೈಯಲ್ಲಿ ಬೆವರು ಇರುತ್ತದೆ, ಹಾಗಾಗಿ ಹ್ಯಾಂಡ್ ಶೇಕ್ ಬೇಡ. ಪ್ರಧಾನಿಯವರು ಹೇಳಿರುವ ಹಾಗೆ ಭಾರತೀಯ ಸಂಸ್ಕೃತಿಯಂತೆ ಕೈ ಜೋಡಿಸಿ ನಮಸ್ಕರಿಸೋಣ ಎಂದರು. ಹೆಚ್ಚಿನ ಜನ ಸೇರುವ ಸಭೆ ಸಮಾರಂಭಗಳ ಆಯೋಜನೆ ಬೇಡ. ಯಾರಿಗೆ ಈ ವೈರಾಣು ತಗುಲುತ್ತಿದೆಯೋ ಅವರಿಗೆ ಹಾಗೂ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸುವವರಿಗೆ ಮಾತ್ರ N95 ಮಾಸ್ಕ್ ಅಗತ್ಯವಿದೆ. 6 ತಿಂಗಳಿಗೆ ಅಗತ್ಯ ಇರುವಷ್ಟು ಮಾಸ್ಕ್ಗಳನ್ನು ಸಂಗ್ರಹಿಸಲಾಗಿದೆ ಎಂದು ಹೇಳಿದರು. ಸೇರ್ಕೊಂಡು ಹಾಗಾಗಿ ಮಾನ್ಯ ಅಧ್ಯಕ್ಷರೇ, ಇವತ್ತು ಹಿರಿಯ ನಾಗರಿಕರು ಇದು ಬಹಳ ಇನ್ನಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಬೇಕಾಗಿದೆ. ಇದು ಹಾಗಾಗಿ ಇವತ್ತು ಲ್ಯಾಬ್ಗಳ ಬಗ್ಗೆ ಹೇಳಿದ್ದೀನಿ, ಮತ್ತು ಇನ್ನ ಬೆಡ್ಸು ನಮ್ಮ ರಿಜ್ವಾನ್ ಅವರು ಕೇಳ್ತಾ ಇದ್ರು, ಕೆಲವೇ ಬೆಡ್ಗಳು ಬೋರಿಂಗ್ ಅಲ್ಲಿ ಇದೆ, ಕೆಲವೇ ಬೆಡ್ಗಳನ್ನ ಇಟ್ಟಿದ್ರಿ ಅಂತೇಳಿ. ಈಗಾಗಲೇ ಮಾನ್ಯ ಅಧ್ಯಕ್ಷರೇ, ನಾವು ಸುಮಾರು 3,000ಕ್ಕೂ ಹೆಚ್ಚು ಹಾಸಿಗೆಗಳನ್ನು ಪ್ರತ್ಯೇಕ ಮಾಡಲಿಕ್ಕೆ ಖಾಸಗಿ ಆಸ್ಪತ್ರೆಗಳವ್ರ ಹತ್ರ ಮಾತಾಡಿದ್ದೀವಿ, ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇವತ್ತು ಸಿದ್ಧ ಮಾಡಿದ್ದೀವಿ. ಇವತ್ತು ಆರ್ಮಿ, ಏರ್ಫೋರ್ಸ್ ಇಂಥ ಒಂದು ಸೈನ್ಯಗಳ ಒಂದು ಆಸ್ಪತ್ರೆಗಳಿದೆ, ಕಮಾಂಡ್ ಆಸ್ಪತ್ರೆ ಇಂಥವುದ್ರೆಲ್ಲ, ಅಲ್ಲಿ ಕೂಡ ನಾವು ಈಗಾಗಲೇ ಕೆಲವು ಕ್ವಾರಂಟೈನ್ ಮಾಡಲಿಕ್ಕೆ ಕೆಲವು ವಿಂಗ್ಸನ್ನು ಅವರು ಆಸ್ಪತ್ರೆಗಳಲ್ಲಿ ತಗೊಂಡಿದ್ದೀವಿ. ಇವತ್ತು ದೇವನಹಳ್ಳಿ ಸಮೀಪ ನಮ್ಮ ನಾರಾಯಣ ಸ್ವಾಮಿ ಅವರು ಹೇಳ್ತಾ ಇದ್ರು, ದೇವನಹಳ್ಳಿಯಲ್ಲಿ ಕೂಡ ಆಕಾಶ್ ಮೆಡಿಕಲ್ ಕಾಲೇಜ್ ಅಂತಿದೆ, ಖಾಸಗಿ ಸಂಸ್ಥೆ, ಅಲ್ಲಿ ಕೂಡ ಸುಮಾರು 100-150 ಹಾಸಿಗೆ ಪ್ರತ್ಯೇಕ ಮಾಡಲಿಕ್ಕೆ. ಇದು ಯಾಕೆ ಅಂತಂದ್ರೆ ಮಾನ್ಯ ಅಧ್ಯಕ್ಷರೇ, ಯಾರಿಗೆ ಈ ವೈರಾಣು ಪಾಸಿಟಿವ್ ಬರ್ತದೆ ಅಂತವರು ಯಾರ ಜೊತೆ ಅವರು ಸಂಪರ್ಕದಲ್ಲಿರ್ತಾರೆ ಅಷ್ಟು ಜನರನ್ನ ನಾವು. ಲಕ್ಷಾಂತರ ಭಕ್ತರ ಆರಾಧ್ಯ ದೈವರಾಗಿದ್ದ ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಯಾನಗುಂದಿಯ ಶ್ರೀ 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 ರೂಪರಹಿತ ಅಹಿಂಸಾ ಯೋಗೀಶ್ವರ ವೀರಧರ್ಮಜ ಮಾತಾ ಮಾಣಿಕೇಶ್ವರಿಯವರ ಅಂತ್ಯ ಸಂಸ್ಕಾರವು ಸೋಮವಾರ ಸಕಲ ಸರ್ಕಾರಿ ಗೌರವದೊಂದಿಗೆ ಯಾನಗುಂದಿಯ ದೇವಸ್ಥಾನದ ಆವರಣದಲ್ಲಿ ಭಕ್ತ ಸಮೂಹದ ಸಾಗರದ ಮಧ್ಯೆ ಮಧ್ಯಾಹ್ನ 3:30 ಗಂಟೆಗೆ ಶೈವ ಧರ್ಮದ ಪ್ರಕಾರ ಶಾಸ್ತ್ರೋಕ್ತವಾಗಿ ನಡೆಯಿತು. ನಾಡಿನ ಹರಗುರು ಚರಮೂರ್ತಿಗಳ ಸಮ್ಮುಖದಲ್ಲಿ ಮತ್ತು ಶ್ರೀಶೈಲಧಾಮ ಸ್ವಾಮೀಜಿಗಳ ನೇತೃತ್ವದಲ್ಲಿ ಅಂತ್ಯ ಸಂಸ್ಕಾರ ವಿಧಿವಿಧಾನಗಳು ನೆರವೇರಿಸಲಾಯಿತು. ಸೂರ್ಯನಂದಿ ಬೆಟ್ಟದ ವೀರ ಧರ್ಮಜ ವೀರ ವೀರಾಗಿಣಿ ಮಾತೆ ಮಾಣಿಕೇಶ್ವರಿಯವರನ್ನ ದೇವಸ್ಥಾನದ ಒಳಗಡೆ ಇರುವ ಶಿಲಾಮಂಟಪದ ನಾಗಸಿಂಹಾಸನ, 12 ಅಡಿ ಆಳದ ಗುಹೆಯಲ್ಲಿರುವ 5 ಅಡಿ ಎತ್ತರದ ಶಿವಲಿಂಗದಲ್ಲಿ ಭಕ್ತರ ಪಾಲಿನ ಅಮ್ಮ ಲೀನರಾದರು. ಅನ್ನ ನೀರು ತ್ಯಜಿಸಿ ಧರ್ಮ ಕಾರ್ಯ ತಪಸ್ಸು ಮೂಲಕ ಮಹಾಯೋಗಿನಿ ಎನಿಸಿಕೊಂಡಿದ್ದ ಮಾತೆ ಮಾಣಿಕೇಶ್ವರಿಯವರು ಅನೇಕ ಪವಾಡಕ್ಕೆ ಕಾರಣರಾಗಿದ್ದವರು. ವರ್ಷದಲ್ಲಿ 2 ಬಾರಿ ಮಹಾಶಿವರಾತ್ರಿ ಮತ್ತು ಗುರು ಪೌರ್ಣಿಮೆ ಎಂದು ಮಾತ್ರ ಸಾರ್ವಜನಿಕ ದರ್ಶನ ನೀಡುತ್ತಿದ್ದ ಅವರು ಅಹಿಂಸೆ ಮತ್ತು ಪ್ರಾಣಿ ಬಲಿ ಮಾಡದಂತೆ ಭಕ್ತರಿಗೆ ಕರೆ ನೀಡುತ್ತಿದ್ದರು. March 7ರಂದು ಸಾಯಂಕಾಲ ಮಾತೆ ಮಾಣಿಕೇಶ್ವರಿ ಶಿವೈಕ್ಯರಾದ ಸುದ್ದಿ ತಿಳಿಯುತ್ತಿದ್ದಂತೆ ನೆರೆಯ ಜಿಲ್ಲೆಗಳಲ್ಲದೆ ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರಪ್ರದೇಶ, ಕರ್ನಾಟಕದ ಲಕ್ಷಾಂತರ ಭಕ್ತರು ಕಳೆದೆರಡು ದಿನಗಳಿಂದ ಯಾನಗುಂದಿಗೆ ಬಂದು ಅಮ್ಮನ ಆಶೀರ್ವಾದ ಪಡೆದುಕೊಂಡರು. ಸೋಮವಾರ ಮಧ್ಯಾಹ್ನ 2:30ಕ್ಕೆ
ಸಾರ್ವಜನಿಕ ದರ್ಶನಕ್ಕೆ ಇಡಲಾಗಿದ್ದರಿಂದ ಬೆಳಗ್ಗಿನಿಂದಲೇ ದೂರದ ಊರುಗಳಿಂದ ತಂಡೋಪತಂಡವಾಗಿ ಪಾದಯಾತ್ರೆ ಮೂಲಕ ಆಗಮಿಸಿದ್ದ ಸಾರ್ವಜನಿಕರು ಮತ್ತು ಭಕ್ತರು ಅಮ್ಮನ ದರ್ಶನ ಪಡೆದಿದ್ದಲ್ಲದೆ ಪಾರ್ಥಿವ ಶರೀರ ಕಂಡು ದುಃಖ ತಾಳಲಾರದೆ ಕಣ್ಣೀರು ಸುರಿಸಿದರು. ಸಾರ್ವಜನಿಕರ ದರ್ಶನದುದ್ದಕ್ಕೂ ಓಂ ನಮ ಶಿವಾಯ ಘೋಷಣೆಗಳು ಮೊಳಗಿದವು. ರಾಜ್ಯ ಸರ್ಕಾರದಿಂದ ಸಚಿವ ಪ್ರಭು ಚೌಹಾಣ್ ಭಾಗಿಯಾಗಿದ್ದರು. ರಾಜ್ಯ ಸರ್ಕಾರದ ಪ್ರತಿನಿಧಿಯಾಗಿ ಆಗಮಿಸಿದ ಪಶುಸಂಗೋಪನೆ ಹಜ್ ಹಾಗೂ ವಕ್ಫ್ ಸಚಿವ ಪ್ರಭು ಚೌಹಾಣ್ ಅವರು ಭಕ್ತರ ಪಾಲಿನ ಅಮ್ಮನಿಗೆ ಪುಷ್ಪಗುಚ್ಛ ಅರ್ಪಿಸಿ ಗೌರವ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಗೌರವಾರ್ಥವಾಗಿ ಪೊಲೀಸರು ಮೂರು ಸುತ್ತು ಕುಶಾಲ ತೋಪು ಸಿಡಿಸಿದರು. ಮಾತಾ ಮಾಣಿಕೇಶ್ವರಿ ಅಂತ್ಯ ಸಂಸ್ಕಾರವು ಸುಲಲಿತವಾಗಿ ಮತ್ತು ಕಾನೂನು ಸುವ್ಯವಸ್ಥೆಗೆ ಯಾವುದೇ ರೀತಿಯ ಧಕ್ಕೆ ಆಗದಂತೆ ಕಲಬುರಗಿ, ಬೀದರ್, ಯಾದಗಿರಿ, ಬೆಳಗಾವಿ, ದಾವಣಗೆರೆ ಜಿಲ್ಲೆಯ ಪೊಲೀಸರನ್ನ ಬಂದೋಬಸ್ತ್ಗೆ ಕರೆಸಲಾಗಿತ್ತು. 16 ಡಿಎಸ್ಪಿ, 13 ಪಿಐ, 62 ಪಿಎಸ್ಐ, 150 ಎಎಸ್ಐ, 1500 ಎಚ್ಪಿಸಿ, 60 ಮಹಿಳಾ ಪೇದೆ, 52 ಟ್ರಾಫಿಕ್ ಸಿಬ್ಬಂದಿ, ಕೆಎಸ್ಆರ್ಪಿ 2 ತುಕಡಿ ಮತ್ತು ಡಿಎಆರ್ 4 ತುಕಡಿಗಳನ್ನ ಒಟ್ಟು 1600 ಪೊಲೀಸರನ್ನ ಭದ್ರತೆಗೆ ನಿಯೋಜಿಸಲಾಗಿತ್ತು. ಕಲಬುರಗಿಯ ಎಂಬಿ ನಗರದಲ್ಲಿ ಮಹಿಳೆಯರು ಮತ್ತು ಮಕ್ಕಳು ಹೋಳಿ ಹಬ್ಬ ಆಚರಿಸಿದರು. ಕೊರೋನಾ ಭೀತಿ ನಡುವೆಯೂ ಸಂಪ್ರದಾಯದಂತೆ ಬಡಾವಣೆಯ ಮಹಿಳೆಯರು ಮತ್ತು ಮಕ್ಕಳು ಎಲ್ಲರೂ ಸೇರಿ ಕಾಮಣ್ಣ ದಹನ ಮಾಡಿ ಎಲ್ಲರೂ ಪರಸ್ಪರವಾಗಿ ಬಣ್ಣ ಹಚ್ಚಿ ಸ್ಟೆಪ್ ಹಾಕಿ ಹೋಳಿ ಹಬ್ಬ ಆಚರಿಸಿದರು. ಸಂಪ್ರದಾಯದಲ್ಲಿ ಹೋಳಿ ಹಬ್ಬಕ್ಕೆ ತನ್ನದೇ ಆದ ಮಹತ್ವವಿದೆ. ಇಂತಹ ಹಬ್ಬವನ್ನ ಹುಬ್ಬಳ್ಳಿ ಹಾಗೂ ಕುಂದಗೋಳ ಸುತ್ತಮುತ್ತಲಿನ ಗ್ರಾಮಸ್ಥರು ಹೋಳಿ ಹಬ್ಬವನ್ನ ಸರ್ವಧರ್ಮ ಸಮನ್ವಯದಂತೆ ಮಹತ್ವಪೂರ್ಣವಾಗಿ ಆಚರಿಸಿದರು. ಇದೇ ವೇಳೆ ಜಾತಿ ಮತ ಭೇದ ಮರೆತು ಎಲ್ಲರೂ ಸಹೋದರರಂತೆ ಮಕ್ಕಳು ಪರಸ್ಪರ ಬಣ್ಣ ಹಚ್ಚುವ ಮೂಲಕ ಹೋಳಿ ಹಬ್ಬದಲ್ಲಿ ಏಕತೆಯ ಭಾವನೆಯನ್ನ ಮೆರೆದರು. ಎಲ್ಲರೂ ಸಾಮೂಹಿಕವಾಗಿ ಕಾಮಣ್ಣ ರತಿದೇವಿಯವರ ಮೆರವಣಿಗೆ ಮಾಡಿ ನಂತರ ಕಾಮದಹನ ಮಾಡುವ ಮೂಲಕ ಹೋಳಿ ಹಬ್ಬ ಆಚರಣೆ ಮಾಡಿ ಹಳ್ಳಿ ಸಂಪ್ರದಾಯದ ಪ್ರಕಾರ ಕಾಮಣ್ಣನ ಅಣುಕು ಪ್ರದರ್ಶನವನ್ನ ಮಾಡಿ ಮೆರವಣಿಗೆ ಮುಖಾಂತರ ಹಬ್ಬವನ್ನು ಆಚರಿಸಿದರು. ಅಳ್ಳಿ ರಾಮ ಅಳ್ಳಿ ಇದ್ ನೋಡ್ರಿ ಸ್ವಾಮಿ ಅರಕ್ಕಾರ ಇದ್ರ ನೋಡ್ರಿ ಹೆಣ್ ಚಾವ್ ಕುಂತ ಚಸ್ಮಾ ಹಾಕೊಂಡಿದ್ರು ಮಾಡಿ ಹೋತ ಇದ್ರ ಬಕ್ ಪಾವ್ ಹರಿಲಿ ಬಗಲಾಗ ಒಂದ್ಯಾಡ ತಲಿ ಮ್ಯಾಗ ಒಂದ್ಯಾಡ ಜೋಡ್ ಮಾಡ್ತೆ ಇದ್ರ ಬಕ್ ಪಾವ್ ಹರಿಲಿ ಕೈ ಇರ್ತ ಇದ್ರ ಬಕ್ ಪಾವ್ ಹರಿಲಿ
ಹೋಳಿ ಹಬ್ಬದ ಪ್ರಯುಕ್ತ ನಗರ ಸೇರಿದಂತೆ ತಾಲೂಕಿನಾದ್ಯಂತ ಸೋಮವಾರ ಸಂಭ್ರಮದ ಕಾಮದಹನ ನಡೆಯಿತು. ನಗರದ ಶಿಕ್ಷಕರ ಬಡಾವಣೆಯಲ್ಲಿ ಸಂಜೆ ಕಾಮನನ್ನ ಶೃಂಗರಿಸಲಾಗಿತ್ತು. ಬಳಿಕ ರಾತ್ರಿ 10 ಗಂಟೆಗೆ ಕಾಮಣ್ಣನಿಗೆ ಕಿಚ್ಚು ನೀಡಿ ಕಾಮನನ್ನ ದಹಿಸುವ ಮೂಲಕ ಸಾರ್ವಜನಿಕರು ಹಾಗೂ ಮಕ್ಕಳು ಸಂಭ್ರಮಿಸಿದರು. ನಗರದ ನಾನಾ ಬಡಾವಣೆಗಳ ಯುವಕರು ಕಟ್ಟಿಗೆ ಕುಳ್ಳು ಸಂಗ್ರಹಿಸಿ ಕಾಮನನ್ನ ದಹಿಸುವ ಮೂಲಕ ಸಂಭ್ರಮಿಸಿದರು. ತಾಲೂಕಿನ ಬಹುತೇಕ ಗ್ರಾಮೀಣ ಪ್ರದೇಶಗಳಲ್ಲಿ ಕಾಮದಹನವನ್ನ ವಿಜೃಂಭಣೆಯಿಂದ ಆಚರಿಸಿದರು. ಹಳ್ಳಿಗಳಲ್ಲಿ ಕಾಮಣ್ಣನ ಪದಗಳನ್ನು ಹಾಡುವ ಮೂಲಕ ಹೊಯ್ಕೊಳ್ಳುವ ಮೂಲಕ ಕಾಮದಹನ ಮಾಡಿದರು. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಹೊಕ್ಕಳ ಭಾವಿಂದ ಪ್ರಾರಂಭಗೊಂಡ ಹಿಂದೂ ಜಾಗರಣ ವೇದಿಕೆಯ ನೇತೃತ್ವದಲ್ಲಿ ಹೋಳಿ ಹಬ್ಬದ ಪ್ರಯುಕ್ತ ಹಲಿಗೆ ಹಬ್ಬವು ಅತ್ಯಂತ ಯಶಸ್ವಿಯಾಗಿ ಜರುಗಿತು. ಜಮಖಂಡಿ ನಗರದ ಹಿಂದೂ ಜಾಗರಣ ವೇದಿಕೆಯ ಸದಸ್ಯರು ಹಾಗೂ ವಿವಿಧ ಹಿಂದೂಪರ ಸಂಘಟನೆಗಳ ಯುವಕರು ಹಾಗೂ ಮುಧೋಳದ ಹಿಂದೂ ಜಾಗರಣ ವೇದಿಕೆಯ ಸದಸ್ಯರು ತಮ್ಮ ಹಲಗೆಗಳ ಮೇಲೆ ಶಿವಾಜಿ ಮಹಾರಾಜ, ಮಹಾರಾಣಾ ಪ್ರತಾಪ, ಭಗತ್ ಸಿಂಗ್, ಮಹರ್ಷಿ ವಾಲ್ಮೀಕಿ, ರಾಣಿ ಚೆನ್ನಮ್ಮ, ರಾಯಣ್ಣ, ಬಸವಣ್ಣ, ಜೈ ಭೀಮ, ಸೇವಾಲಾಲರ ಹೆಸರುಗಳನ್ನು ಬರೆಸಿದ ಹಲಿಗೆಗಳ ಮೂಲಕ ವಿವಿಧ ರೀತಿಯ ಹಲಿಗೆ ಬಡಿಯುತ್ತಾ ನರ್ತಿಸುತ್ತಾ ಹಲಿಗೆ ಹಬ್ಬ ನಡೆಸಿದರು. ಗಮನ ಸೆಳೆದ ರಾಮ ಲಕ್ಷ್ಮಣ ಸೀತಾ ವೇಷಧಾರಿಯ ಮಕ್ಕಳು ಡೊಳ್ಳು ಕುಣಿತ, ಝಾಂಕ, ಪದಕ, ಕುದುರೆ ಕುಣಿತ, ನವಿಲು ಕುಣಿತ ಮೂಲಕ ಹೊಕ್ಕಳ ಬಾವಿಯಿಂದ ಪ್ರಾರಂಭಗೊಂಡ ಮೆರವಣಿಗೆ ಹನುಮಾನ್ ಚೌಕದಲ್ಲಿ ಮುಕ್ತಾಯಗೊಂಡಿತು. ರಾಯಬಾಗ್ ತಾಲೂಕಿನ ನಿಲ್ಲೆಜಿ ಗ್ರಾಮದಲ್ಲಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ಹಾಗೂ ಬಿ ಶಂಕರಾನಂದ ಕಲಾ ಹಾಗೂ ವಾಣಿಜ್ಯ ಪದವಿ ಮಹಾವಿದ್ಯಾಲಯ ಕುಡಚಿ ಸಂಯುಕ್ತಾಶ್ರಯದಲ್ಲಿ 7 ದಿನಗಳ ಪರ್ಯಂತ ನಡೆದ ವಾರ್ಷಿಕ ರಾಷ್ಟೀಯ ಸೇವಾ ಯೋಜನಾ ಶಿಬಿರದ ಸಮಾರೋಪ ಸಮಾರಂಭ ಜರುಗಿತು. ರಾಯಬಾಗ್ ತಾಲೂಕಿನ ನಿಲ್ಲೆಜಿ ಗ್ರಾಮದಲ್ಲಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ಹಾಗೂ ಬಿ ಶಂಕರಾನಂದ ಕಲಾ ಹಾಗೂ ವಾಣಿಜ್ಯ ಪದವಿ ಮಹಾವಿದ್ಯಾಲಯ ಕುಡಚಿ ಸಂಯುಕ್ತಾಶ್ರಯದಲ್ಲಿ 7 ದಿನಗಳ ಪರ್ಯಂತ ನಡೆದ ವಾರ್ಷಿಕ ರಾಷ್ಟೀಯ ಸೇವಾ ಯೋಜನಾ ಶಿಬಿರದ ಸಮಾರೋಪ ಸಮಾರಂಭ ಜರುಗಿತು. ವಿದ್ಯಾರ್ಥಿಗಳು ನಿಲಜಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಕಟ್ಟಿರಪ್ಪ ಕಟ್ಟಿರೋ, ಶೌಚಾಲಯ ಕಟ್ಟಿರೋ, ಹೆಣ್ಣೊಂದು ಕಲಿತರೆ ಶಾಲೆ ಎಂದು ತೆರೆದಂತೆ ಕಾಡು ಬೆಳೆಸಿ ನಾಡು ಉಳಿಸೆಂಬ ವಿವಿಧ ಘೋಷಣೆ ಕೂಗುವುದರ ಮೂಲಕ ಅಭಿಯಾನ ಕೈಗೊಂಡರು. ದತ್ತು ಗ್ರಾಮ ನಿಲಜಿ ಗ್ರಾಮದಲ್ಲಿ ಸತತ 6 ದಿನಗಳ ಕಾಲ ಗ್ರಾಮದ ಜನರಲ್ಲಿ ಪರಿಸರ ಸ್ವಚ್ಛತಾ, ನೀರಿನ ಸದ್ಬಳಕೆ, ಗಿಡಗಳನ್ನು ಬೆಳೆಸುವ ಕುರಿತು, ಪರಿಸರ ಕಾಳಜಿ, ಜಲ ಸಂರಕ್ಷಣೆ, ಕಾನೂನು ಅರಿವು ಮೂಡಿಸುವ ಕಾರ್ಯ, ರೋಗ ರುಜಿನಗಳ ನಿವಾರಣಾ ಕ್ರಮ, ಶೌಚಾಲಯಗಳ ನಿರ್ಮಾಣ ಹಾಗೂ ಅದರ ಪ್ರಯೋಜನಗಳನ್ನು ಗ್ರಾಮಸ್ಥರಿಗೆ ಮನದಟ್ಟು ಮಾಡಿಕೊಟ್ಟರು. ವಿದ್ಯಾರ್ಥಿಗಳ ಜೊತೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಗ್ರಾಮಸ್ಥರು, ಗ್ರಾಮ ಪಂಚಾಯಿತಿಯ ಸಿಬ್ಬಂದಿಗಳು ಸಹಾಯ ಸಹಕಾರ ನೀಡುವ ಮೂಲಕ ಶಿಬಿರವನ್ನು ಯಶಸ್ವಿಗೊಳಿಸಿದರು. ಕಾರ್ಯಕ್ರಮದಲ್ಲಿ ಬಿ ಶಂಕರಾನಂದ ಪದವಿ ಪೂರ್ವ ಪ್ರಾಚಾರ್ಯ ಎಂಎನ್ ದಾನನ್ನವರ್ ಮಾತನಾಡಿದರು. ಪ್ರಾಚಾರ್ಯದ ಎಎಸ್ ಕಾಂಬ್ಳೆ, ಎನ್ಎಸ್ಎಸ್ ಗೀತೆ ಹೇಳಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರೂಪಾ, ಉಪಾಧ್ಯಕ್ಷೆ ರೂಪಾ ಕಾಂಬ್ಳೆ, ಪ್ರಾಚಾರ್ಯ ಎಎಸ್ ಕಾಂಬ್ಳೆ, ಅಪ್ಪಸಾಬ್ ಕಲೋಳಿ, ಮಾಯಪ್ಪ ಸೇರಿದಂತೆ ಅನೇಕರು ಇದ್ದರು. ಗ್ರಾಮಕ್ಕೆ ಈಗ ರಾಷ್ಟ್ರೀಯ ಸೇವಾ ಯೋಜನೆ ಅಡಿಯಲ್ಲಿ ಪ್ರಥಮವಾಗಿನೇ ನಮ್ಮ ಇಂಥ ಯೋಜನೆಯನ್ನು ಮಾಡಿ ಹಮ್ಮಿಕೊಂಡಿದ್ದರು. ಕುರ್ಚಿ ಬಿ ಶಂಕರನ್ ಮಹಾಕಾಲೇಜಿನ ಮಹಾವಿದ್ಯಾಲಯದ ಪ್ರಾಚಾರ್ಯರು ಮತ್ತು ಶಿಬಿರಾಧಿಕಾರಿಗಳಂಥ ಪ್ರಾಚಾರ್ಯರು ಶ್ರೀ ಕಾಂಬ್ಳೆ ಸರ್ ಅವರು, ಶಿಬಿರಾಧಿಕಾರಿಗಳಂಥ ಶ್ರೀಮತಿ ದಳಗಲಿ ಮೇಡಮ್ ಅವರು ಬಹಳ ಮುತುವರ್ಜಿ ಒಂದು ನಿಮಿಷ ಮುಗಿಬೇಕು ಬಹಳ ಮುತುವರ್ಜಿ ವಹಿಸಿ ನಮ್ಮ ಗ್ರಾಮಕ್ಕೆ ಇಲ್ಲಿ ಎನ್ ಎಸ್ ಎಸ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೀವಿ ಅಂತ ನಮ್ಗೆ ಹೇಳಿದಾಗ ನಮ್ಗೆ ಭಾಳ ಸಂತೋಷ ಆಗಿ ಬರ್ರಿ, ನಮ್ಮ ಊರ ನಿಮ್ಮನ್ನು ಮಾದರಿ ಆಗಲಿ, ನಿಮ್ಮಿಂದ ನಮ್ಮಲ್ಲಿ ಸ್ವಚ್ಛತೆ ಮತ್ತು ವಿವಿಧ ಕಾರ್ಯಕ್ರಮಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡಲಿ ಅನ್ನುವಂಥ ವಿಚಾರಕ್ಕೆ ನಾವು ಹೇಳಿದಾಗ ಸ್ಪಂದನೆ ಮಾಡಿ ನಮ್ಮಲ್ಲಿ ಅವರು ಸುಮಾರು ಇವತ್ತು 7ನೇ ದಿವಸ ಸಮಾರೋಪ ಸಮಾರಂಭ, ಸೋಮವಾರದಿಂದ 8ನೇ ತಾರೀಕಿಂದ ಸ್ಟಾರ್ಟ್ ಮಾಡಿ ಮೊದಲಿಂದ ನಮ್ಮೆಲ್ಲ ಗ್ರಾಮದಲ್ಲಿ ಪಂಚಾಯಿತಿ ಆವರಣ ಆಗಲಿ, ರಸ್ತೆಗಳ ಬೀದ ಆಗಲಿ, ಶಾಲಾ ಆವರಣಗಳಾಗಲಿ, ಸ್ಮಶಾನಗಳಾಗಲಿ ಇವನ್ನೆಲ್ಲ ಸ್ವಚ್ಛ ಮಾಡಿ ಮತ್ತು ಒಳ್ಳೆಯ ಮಾದರಿಯಾಗಿ ಮತ್ತು ನಮ್ಮೆಲ್ಲ ಜನರು ಕೂಡ ಇಷ್ಟೆಲ್ಲ ಪ್ರಾಧ್ಯಾಪಕರು ಎಲ್ಲ ಎಜುಕೇಟೆಡ್ ಇದ್ರೂ ನಮ್ಮೆಲ್ಲ ಗ್ರಾಮಸ್ಥರು ಕೂಡ ಕೂಡಿ ಒಂದು ಒಳ್ಳೆಯ ಭ್ರಾತೃತ್ವವನ್ನು ಬೆಳೆಸಿದ್ದಾರೆ. ಅದೇ ರೀತಿ ನಮ್ಮ ಎಲ್ಲ ಶಿಬಿರಾರ್ಥಿ ಮಕ್ಕಳು ವಿದ್ಯಾರ್ಥಿಗಳು
जगत रोग सिरिमळेने रोग बरलारदने मोटिवेशन यहा प्रकार तैयार डाक्टर कर्सिदीवि आ डाक्टर मुखांतर जनजागृत मूडतक प्रयत्न नमदे आमेले कानूनिन अरिवु मूडिसबेकागिद्रे ना अदर जोतेगे ना मतदार इलेक्षन जागृति मूडतक हिन्नेलेयल्लि ना उप तहसीलदार कर्सि मुखांतर ना चुनाव जागृति कार्यक्रम हमकी आमेले अदर जोतेगे ना वो अपराध तडेयल्लि सामान्य जनर जो ऊर मुख्यस्थर पात्र यहा मे अदर युवजन पात्र ऐन अंत विषय ना एन एस एस जगृति मुखातर ना तुम्हारे प्रयत्न पट्टी बेरे बेरे अधिकारी बेरे बेरे विषय तज्ञ कहते हैं सुद्दी जंक्शन हेगे नोड़ता रही।